ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಗುರುಪ್ರಸಾದ್ ವಾರ್ತೆಗಳ ವಿವರ ನೋಡೋಣ 2006 ರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ಕಲಂ 11 ರ ಪ್ರಕಾರ ಬಾಲ್ಯ ವಿವಾಹಕ್ಕೆ ಅನುಮತಿ ಹಾಗೂ ಅದಕ್ಕೆ ಉತ್ತೇಜನ ನೀಡುವವರು ಕಾನೂನಿನ ಪ್ರಕಾರ ಶಿಕ್ಷೆಗೆ ಒಳಪಡುತ್ತಾರೆ ಅದರಿಂದ ಈ ಅನಿಷ್ಟ ಪದ್ಧತಿಯ ಕಡಿವಾಣಕ್ಕೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಸಹಕಾರ ನೀಡಬೇಕು ಅಂತ ಸಂಪನ್ಮೂಲ ವ್ಯಕ್ತಿ ಹಾಗೂ ವಕೀಲ ಎನ್ ಜಗದೀಶ್ ತಿಳಿಸಿದರು ನಗರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲ ಸಂಘದ ಸಿಡಿಪಿಓ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅರಿವು ನೆರವು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹಗಳು ನಡೆಯುತ್ತಿರುವ ವರದಿ ಬಂದಿದೆ ಇದು ಆತಂಕಕಾರಿ ವಿಷಯವಾಗಿದೆ ಈ ಬಾಲ್ಯ ವಿವಾಹದಿಂದ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವುದರ ಜೊತೆಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಇದರಿಂದ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಮದುವೆ ಆಗಲಿಕ್ಕೆ ಅಂದ್ರೆ ಹುಡುಗಿಗೆ 18 ವರ್ಷಕ್ಕಿಂತ ಕಡಿಮೆ ಹುಡುಗನಿಗೆ 21 ವರ್ಷಕ್ಕಿಂತ ಕಡಿಮೆ ಮದುವೆ ಆದರೆ ಅದನ್ನು ಬಾಲ್ಯ ವಿವಾಹ ಪದ್ಧತಿ ಅಂತೀವಿ ಇದು ನಮ್ಮ ಸಮಾಜದ ಅನಿಷ್ಟ ಪದ್ಧತಿ ಆಗಿದೆ ವಿಶ್ವಸಂಸ್ಥೆಯ ಪ್ರಕಾರ ವಿಶ್ವಸಂಸ್ಥೆಯ ಪ್ರಕಾರ ಭಾರತದಲ್ಲಿ 2ನೇ ಸ್ಥಾನದಲ್ಲಿದೆ ಅತಿ ಹೆಚ್ಚು ಬಾಲ್ಯ ವಿವಾಹ ಮಾಡುವಂತದ್ದು ಅದರಲ್ಲಿ ಜಾರ್ಖಂಡ್ ಈ ಅನಿಷ್ಟ ಪದ್ಧತಿಯಾದ ಬಾಲ್ಯ ವಿವಾಹ ಬಹುತೇಕ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಪ್ರಕರಣ ಕಂಡುಬರುತ್ತದೆ ಬಡತನ ಹಾಗೂ ಹೆಣ್ಣು ಮಕ್ಕಳು ಹೊರೆ ಎಂಬ ತಪ್ಪು ಕಲ್ಪನೆಯಾಗಿದೆ ಇದು ನಿಜಕ್ಕೂ ಅಮಾನ್ಯವಾದದು ಹೆಣ್ಣು ಮಕ್ಕಳ ಅಭಿವೃದ್ಧಿಗೆ ಸರ್ಕಾರ ಅನೇಕ ಯೋಜನೆಗಳು ಅನುಷ್ಠಾನಗೊಳಿಸಿದೆ ಉಚಿತ ಶಿಕ್ಷಣ ವಸತಿ ನೀಡುವುದರೊಂದಿಗೆ ಅನೇಕ ಮೀಸಲಾತಿ ನೀಡಿದೆ ಇದರ ಉಪಯೋಗ ಪಡೆದು ಹೆಣ್ಣು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೋಷಕರು ಮುಂದಾಗಬೇಕು ಎಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ಸಿಡಿಪಿಒ ಕಚೇರಿಯ ಮೇಲ್ವಿಚಾರಕೆ ಸರೋಜಮ್ಮ ಸಾಂತ್ವನ ಕೇಂದ್ರ ಸೌಭಾಗ್ಯ ಅಂಗನವಾಡಿ ಕಾರ್ಯಕರ್ತರು ಭಾಗವಹಿಸಿದ್ದರು ಆರ್ ಮಂಜುನಾಥ್ ಅಮೋಕ್ ಟಿವಿ ಗೌರಿಬಿದನೂರು ಜನಾರೋಗ್ಯ ಸುಧಾರಣೆಗಾಗಿ ಸರ್ಕಾರ ನೀಡುತ್ತಿರುವ ಆಯುಷ್ಮಾನ್ ಭಾರತ್ ಕಾರ್ಡ್ ಅರ್ಹ ಎಲ್ಲರಿಗೂ ಕೊಡಿಸುವ ಕೆಲಸ ಕೊರೋನಾದಿಂದ ವಿಳಂಬವಾಗಿದೆ ಈಗ ಕೆಲಸಕ್ಕೆ ವೇಗಗತಿ ನೀಡಬೇಕು ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕಾರ್ಯಕರ್ತರಿಗೆ ಕರೆ ನೀಡಿದರು ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಆಶಾ ಕಾರ್ಯಕರ್ತೆಯರ ಸಭೆ ಹಮ್ಮಿಕೊಳ್ಳಲಾಗಿತ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಕ್ಷೇತ್ರದ ಪ್ರತಿಯೊಬ್ಬರ ಆರೋಗ್ಯ ಕಾಪಾಡುವುದು ನಮ್ಮ ಕರ್ತವ್ಯ ಪ್ರತಿಯೊಂದು ಗ್ರಾಮಕ್ಕೂ ಒಬ್ಬೊಬ್ಬ ಆಶಾ ಕಾರ್ಯಕರ್ತರಿದ್ದೀರಿ ಆ ಗ್ರಾಮದಲ್ಲಿ ಎಷ್ಟು ಜನ ಯಾವ ಯಾವ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಅನ್ನೋದು ನಿಮಗೆ ತಿಳಿದಿರಬೇಕು ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರು ಆಗಿಂದಾಗೆ ತಪಾಸಣೆಗೆ ಒಳಗಾಗುವಂತೆ ಸಹಾಯ ಮಾಡಿ ಕೊರೋನಾ ಲಸಿಕೆ ಪಡೆಯುವವರು ಇನ್ನೂ ಇದ್ದರೆ ಅವರಿಗೆ ಲಸಿಕೆ ಹಾಕಿಸಿ ಕ್ಷೇತ್ರವನ್ನು ಲಸಿಕಾ ಸಹಿತ ಕ್ಷೇತ್ರವನ್ನಾಗಿಸಿ ಎಂದರು ಕೊರೋನಾ ಮಹಾಮಾರಿಯಿಂದ ರಾಜ್ಯದ 7 ಕೋಟಿ ಜನರಲ್ಲಿ ಇನ್ನು ಕೇವಲ 1.5 ಕೋಟಿ ಜನಕ್ಕೆ ಮಾತ್ರ ಲಸಿಕೆ ನೀಡಲಾಗಿದೆ ಕಾಲಿಕ ಮಳೆ ಬಂದಿದ್ದರ ಹಿನ್ನೆಲೆ ಒಂದು ಕೋವಿಡ್ನ ವಸ್ತುಸ್ಥಿತಿಯನ್ನು ಕೂಡ ವಿಶೇಷವಾಗಿ ಲಸಿಕೆ ಮತ್ತು ಕ್ರಮಗಳ ಬಗ್ಗೆ ಕೂಡ ಇವತ್ತು ಇಡೀ ಜಿಲ್ಲೆಯಲ್ಲಿ ಸಭೆ ಮಾಡಬೇಕು ಅನ್ನೋ ನೆಲೆಗಟ್ಟಿನಲ್ಲಿ ಇವತ್ತು ಈ ಸಭೆಯನ್ನು ಕರೆದಿದ್ವಿ ಅದರಲ್ಲಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಬಹಳ ಮುಖ್ಯವಾಗಿ ಆರೋಗ್ಯ ಇಲಾಖೆಯಲ್ಲಿ ಜಿಲ್ಲಾ ಆಸ್ಪತ್ರೆ ಇರ್ಬೋದು ಕೋವಿಡ್ನ ನಿರ್ವಹಣೆ ಬಗ್ಗೆ ಲಸಿಕೆ ಒಳ್ಳೆ ಪ್ರಮಾಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಜಿಲ್ಲಾಡಳಿತಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮೋರ್ ದ್ಯಾನ್ 82% 88% ಮೊದಲನೇ ಡೋಸನ್ನು ಕೊಟ್ಟಿದ್ದಾರೆ 48% ಸೆಕೆಂಡ್ ಡೋಸನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಕೆಲವರು ಹೊರಗಡೆ ಜಿಲ್ಲೆಗಳಲ್ಲಿ ಕೂಡ ತೆಗೆದುಕೊಂಡಿದ್ದಾರೆ ಆದರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕು ಅನ್ನುವಂತ ವಿಚಾರವನ್ನು ಅವರಿಗೆ ತಿಳಿಸಿದ್ದೇನೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಪ್ರತಿಯೊಬ್ಬ ಪ್ರಜೆಯ ಆರೋಗ್ಯ ಕಾಪಾಡೋದು ಆಶಾ ಕಾರ್ಯಕರ್ತರ ಜವಾಬ್ದಾರಿ 50 ವರ್ಷಕ್ಕೆ ಬರಬೇಕಾಗಿರುವ ಮಧುಮೇಹ 25ರಿಂದ 30 ವರ್ಷಕ್ಕೆ ಬರುತ್ತಿದೆ ಪ್ರತಿಯೊಬ್ಬರನ್ನ ತಪಾಸಣೆಗೆ ಒಳಪಡಿಸಬೇಕಾಗಿದೆ ಇದರ ಜೊತೆಗೆ ಮಳೆಗೆ ಏನು ನಾವು ಕಂಡರದಿದೆ ಇದ್ದಂತ ಒಂದು ಮಳೆ ನಮ್ಮಲ್ಲಿ ಕಳೆದ ಒಂದು ವಾರದಿಂದ ಅನೇಕ ಕೆರೆಗಳು ತುಂಬಿದವೆ ಕೆಚ್ಚನ್ ವ್ಯಾಲಿ ಮೂಲಕ ಕೂಡ ಇವತ್ತೇನು ಅನೇಕ ಕೆರೆಗಳು ತುಂಬಿತ್ತು ಅದರ ಜೊತೆಗೆ ಬಾಕಿ ಇರತಕ್ಕಂತ ಕೆರೆಗಳು ಕೂಡ ತುಂಬುವಂತ ಕೆಲಸ ಆಗಿದೆ
ಒಂದು ಶೇಕಡಾ 30ರಷ್ಟು ಕೆರೆಗಳಲ್ಲಿ ಶೇಕಡಾ 50ಕ್ಕಿಂತ ಹೆಚ್ಚು ನೀರಿನ ಪ್ರಮಾಣ ಬಂದಿದೆ ಒಟ್ಟಾರೆಯಾಗಿ ಮಳೆಯಿಂದ ಬಹಳಷ್ಟು ಅಂತರ್ಜಲ ವೃದ್ಧಿಯಾಗಿದೆ ಆದರೆ ಕೆಲವು ರೈತರಿಗೆ ಏನು ಇವತ್ತು ಕೃಷಿ ಚಟುವಟಿಕೆಗಳು ಮತ್ತು ತೋಟಗಾರಿಕಾ ಬೆಳೆಗಳಿಗೆ ನಾಶ ಆಗಿದೆ ಅದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ನಮ್ಮ ಅಧಿಕಾರಿಗಳಿಗೆ ಕಲೆ ಹಾಕಬೇಕು ಸಮಗ್ರವಾದಂತ ಮಾಹಿತಿಯನ್ನು ಅಂಕಿ ಅಂಶಗಳನ್ನು ಕೊಡಬೇಕು ಎಷ್ಟು ನಷ್ಟ ಆಗಿದೆ ಆ ನಷ್ಟಕ್ಕೆ ಸರ್ಕಾರದಿಂದ ಪರಿಹಾರವನ್ನು ಕೊಡುವಂತ ಕೆಲಸ ಕೂಡ ಮಾಡುತ್ತೇವೆ ಇದರ ಬಗ್ಗೆ ಕೂಡ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತ ಕೂಡ ಹೇಳಿದ್ದೇವೆ ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿ ನರೇಗಾದ ಅಡಿಯಲ್ಲಿ ಅನೇಕ ಪ್ರಗತಿಪರ ಕೆಲಸಗಳು ಈ ವೇಳೆ ಜಿಲ್ಲಾ ಆರೋಗ್ಯಾಧಿಕಾರಿ ಇಂದಿರಾ ಕಬಾಡೆ ನಗರಸಭಾ ಅಧ್ಯಕ್ಷ ಆನಂದ ಬಾಬುರೆಡ್ಡಿ ಉಪಸ್ಥಿತರಿದ್ದರು ಎನ್ ಸತೀಶ್ ಅಮುಕ್ ಟಿವಿ ಚಿಕ್ಕಬಳ್ಳಾಪುರ ಚಿಂತಾಮಣಿ ನಗರದ ಜೀವ ಜಲ ಮೂಲವಾಗಿರುವ ಕನ್ನಂಪಲ್ಲಿ ಕೆರೆ ಕಳೆದ ಹಲವು ದಿನಗಳಿಂದ ಬೀಳುತ್ತಿರುವ ಮಳೆಗೆ ಕೋಡಿ ಹರಿಯುತ್ತಿದೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ದಂಪತಿಗಳು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಬಾಗಿನ ಅರ್ಪಿಸಿ ಪ್ರತಿ ವರ್ಷ ತಾಲೂಕಿನ ಎಲ್ಲ ಕೆರೆಗಳು ತುಂಬಿ ಕೋಡಿ ಹರಿಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದರು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ತಮ್ಮ ಪತ್ನಿ ರೂಪಾರೆಡ್ಡಿ ಸಮೇತ ಹಾಗೂ ಅಪಾರ ಬೆಂಬಲಿಗರ ಸಮ್ಮುಖದಲ್ಲಿ ಕೆರೆಯ ಬಳಿ ತೆರಳಿ ವೇದ ಪಂಡಿತರು ಹಾಗೂ ವಾದ್ಯ ಮೇಳಗಳೊಂದಿಗೆ ಕೆರೆಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಬಾಗಿನ ಸಲ್ಲಿಸಿ ಹಾಗೂ ಮುಸ್ಲಿಂ ಬಾಂಧವರಿಂದ ನಮಾಜು ಸಲ್ಲಿಸಿದರು ನಂತರ ಗಂಗಾಮಾತೆಯನ್ನು ಅಲಂಕೃತ ತೆಪ್ಪದಲ್ಲಿ ಕೂರಿಸಿ ಕೆರೆ ಪ್ರದಕ್ಷಿಣೆಯನ್ನು ಮಾಡಲಾಯಿತು ನರಸಿಂಹಪೇಟೆಯ ಗ್ರಾಮದೇವತೆ ಗಂಗಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಲಂಕೃತ ಪಲ್ಲಕ್ಕಿ ಮುಖಾಂತರ ಕೆರೆಯ ಸುತ್ತ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು ಈ ವೇಳೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಾಧ್ಯಮದವರೊಂದಿಗೆ ಮಾತನಾಡಿ ತಾನು ಶಾಸಕನಾದ ಬಳಿಕ ಚಿಂತಾಮಣಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಕನ್ನಂಪಲ್ಲಿ ಕೆರೆ ನಾಲ್ಕನೇ ಬಾರಿಗೆ ತುಂಬಿ ಕೋಡಿ ಹರಿಯುತ್ತಿರುವುದು ಸಂತಸದ ವಿಷಯವಾಗಿದೆ ಪ್ರತಿ ವರ್ಷ ಇದೇ ರೀತಿ ತಾಲೂಕಿನ ಎಲ್ಲ ಕೆರೆಗಳು ತುಂಬಿ ಕೋಡಿ ಹರಿದು ಜನ ಜಾನುವಾರುಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡಿರುವುದಾಗಿ ತಿಳಿಸಿದರು ನಿರಂತರವಾಗಿ ಮಳೆಗಳು ಬಂದು ನಮ್ಮ ಕನ್ನಂಪಲ್ಲಿ ಕೆರೆ ಕೋಡಿ ಹರಿದಿದ್ದು ವಿಜಯದಶಮಿ ಪ್ರಯುಕ್ತ ಕಳೆದ ಎರಡು ದಿನಗಳಿಂದ ಮಾಡಲಿಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಶನಿವಾರ ನಾವು ನಿಧಿಯನ್ನು ಮಾಡಿದ್ವಿ ಶಾಸ್ತ್ರೋಕ್ತವಾಗಿ ಕನ್ನಂಪಲ್ಲಿ ಕೆರೆಗೆ ಇವತ್ತು ಏನು ಬಾಗಿನ ಅರ್ಪಣೆ ಮಾಡಿದ್ದೇವೆ ವರ್ಷ ಕಳೆದ ಬಾರಿ ಕೂಡ ಶಾಸ್ತ್ರೋಕ್ತವಾಗಿ ಮಾಡಿದ್ವಿ ಪ್ರತಿ ವರ್ಷ ಕೂಡ ತುಂಬಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿದ್ವಿ ಈ ಬಾರಿ ಕೂಡ ಒಳ್ಳೆಯ ಮಳೆ ಬಂದು ತುಂಬಿ ಕೋಡಿ ಹರಿದಿದೆ ಬಹುಶಃ ಈ ಬಾರಿ ಕೂಡ ಶಾಸ್ತ್ರೋಕ್ತವಾಗಿ ನಾವೇನು ಬಾಗಿನ ಅರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಸಂಕಲ್ಪ ಮಾಡಿದ್ವಿ ನಿರಂತರವಾಗಿ ಕೆರೆ ನೀರು ತುಂಬಿರಬೇಕು ಮತ್ತು ನಗರ ಭಾಗಕ್ಕೆ ನಿರಂತರವಾಗಿ ಸರಬರಾಜು ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಇಲ್ಲೂ ಕೂಡ ತೊಂದರೆ ಆಗಬಾರದು ರೀತಿಯಲ್ಲಿ ಇವತ್ತು ಪೂಜೆಗಳನ್ನು ಸಲ್ಲಿಸಿ ಬಾಗಿನ ಸಮರ್ಥನೆ ಕಳೆದ ಹಲವು ದಿನಗಳ ಹಿಂದೆ ತಾನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಎತ್ತಿನ ಹೊಳೆ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ್ದು ಈ ಭಾಗಕ್ಕೆ ಎತ್ತಿನ ಹೊಳೆ ನೀರು ಬರಲು ಇನ್ನು 5 ವರ್ಷಗಳು ಬೇಕಾಗಲಿದೆ ಕನ್ನಂಪಲ್ಲಿ ಕೆರೆ ತುಂಬಿ ಕೋಡಿ ಹರಿಯುತ್ತಿರುವುದರಿಂದ ಚಿಂತಾಮಣಿ ನಗರಕ್ಕೆ ಮುಕ್ಕಾಲು ಭಾಗ ನೀರಿನ ಸಮಸ್ಯೆ ಕಡಿಮೆಯಾಗಲಿದೆ ಇನ್ನು 6 ತಿಂಗಳೊಳಗಾಗಿ ಭಕ್ತರಹಳ್ಳಿ ಅರಸೀಕೆರೆ ನೀರು ಕೂಡ ಚಿಂತಾಮಣಿ ನಗರಕ್ಕೆ ಬಂದು ಚಿಂತಾಮಣಿ ನಗರದಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ಬಹುತೇಕ ಬಗೆಹರಿಯಲಿದೆ ಎಂದರು ನಾನು ಕಳೆದ 3ನೇ ಸಾರಿ ಅಥವಾ 4ನೇ ಸಾರಿನೂ ಹೋಗಿರ್ತಕ್ಕಂಥದ್ದು ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಅದು 8 ವೈರ್ಗಳು ಈಗಾಗಲೇ ರೆಡಿಯಾಗಿದೆ ಅರುವನಹಳ್ಳಿ ಅನ್ನುವಂಥ ಕಡೆ ಈಗ ಅದು ಬರುತ್ತೆ ನೀರು ಬರುತ್ತೆ ಅಲ್ಲಿಂದ ಬೈರ್ಗೊಂಡ್ಲು ಜಲಾಶಯ ಮತ್ತು ಇಲ್ಲಿ ನೀರು ಬೇಕಂದರೆ ನಾನು ಪ್ರತ್ಯೇಕವಾಗಿ ಅಧಿಕಾರಿಗಳ ಜೊತೆ ನಾನು ಮಾತನಾಡಿ ಭಾಳ ಸ್ಪಷ್ಟವಾಗಿ ನೇರವಾಗಿ ನೀವು ಹೇಳಬೇಕು ಸುಳ್ಳು ಹೇಳಬಾರ್ದು ಅನ್ನುವಂಥ ರೀತಿಯಲ್ಲಿ ಅವ್ರನ್ನ ಕೇಳಿದಾಗ ಅವರು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದೆ ಕಾಮಗಾರಿಗಳು ಸರಾಗವಾಗಿ ನಡೆದರೆ
ಮೂರು ವರ್ಷ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಹುಶಃ ನನ್ನ ಪ್ರಕಾರ ಅವರು ಹೇಳಿರ್ತಕ್ಕಂಥ ಮಾಹಿತಿಗಳನ್ನು ತಗೊಂಡು ನನ್ನ ಪ್ರಕಾರ ಇದು ಕನಿಷ್ಠ 5 ರಿಂದ 6 ವರ್ಷ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎತ್ತಿನಹೊಳೆ ನೀರು ಬರಬೇಕಾದ್ರೆ 5 ರಿಂದ 6 ವರ್ಷ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಹಾಗಾಗಿ ಅಲ್ಲಿ ಆ ಭಾಗದಲ್ಲಿ ಫಾರೆಸ್ಟ್ ಅರಣ್ಯ ವಲಯದಲ್ಲಿ ಕಾಮಗಾರಿಗಳೆಲ್ಲ ಪೂರ್ಣ ಆಗಿದೆ, ಅಲ್ಲಿಂದ ಈ ಕಡೆ ಹಾಕಬೇಕಾಗಿದೆ. ಇದು ಸರಾಗವಾಗಿ ನಿರಂತರ ಇನ್ನು ಬಾಗಿನ ಅರ್ಪಿಸುವ ಕಾರ್ಯಕ್ರಮದ ಸಮಯದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಹನುಮಂತರಾಯಪ್ಪ, ಇಒ ಮಂಜುನಾಥ್, ನಗರಸಭೆ ಪರಿಸರ ಅಭಿಯಂತರ ಉಮಾಶಂಕರ್, ಆರತಿ ಸೇರಿದಂತೆ ನಗರಸಭೆ ಸದಸ್ಯರು, ನಗರಸಭೆ ಸಿಬ್ಬಂದಿ, ಸಾರ್ವಜನಿಕರು, ಎಲ್ಲ ಜೆಡಿಎಸ್ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. 15 ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ತಾಲೂಕಿಗೆ ಸೇರಿರುವ 3 ಪಂಚಾಯಿತಿಗಳನ್ನು ಗೌರಿಬಿದನೂರು ತಾಲೂಕಿಗೆ ಸೇರಿಸಿದ್ರಿ. ಉತ್ತಮ ಸೌಕರ್ಯಗಳು ಸಿಗುತ್ತಿರುವ ಸಮಯದಲ್ಲಿ ಮತ್ತೆ ಮಂಚೇನಹಳ್ಳಿ ತಾಲೂಕಿಗೆ ಸೇರಿಸುತ್ತಿರುವುದು ಎಷ್ಟು ನ್ಯಾಯ ಅಂತ 3 ಪಂಚಾಯಿತಿಗಳ ಅಧ್ಯಕ್ಷರು, ಸದಸ್ಯರು ಜಿಲ್ಲಾ ಕಚೇರಿ ಮುಂಭಾಗ ವೈದ್ಯಕೀಯ ಸಚಿವರ ಕಾರಿನ ಮುಂದೆ ಪ್ರತಿಭಟನೆ ನಡೆಸಿದರು. ಕಳೆದ 15 ವರ್ಷಗಳ ಹಿಂದೆ ನಾಮಗೊಂಡಲು, ಬಿ ಬೊಮ್ಮಸಂದ್ರ, ಡಿ ಪಾಳ್ಯ ಪಂಚಾಯಿತಿಗಳು ಚಿಕ್ಕಬಳ್ಳಾಪುರ ತಾಲೂಕಿಗೆ ಸೇರಿಕೊಂಡಿದ್ವು. ನಂತರ ಈ ಪಂಚಾಯಿತಿಗಳನ್ನು ಗೌರಿಬಿದನೂರು ತಾಲೂಕಿಗೆ ಸೇರಿಸಲಾಗಿತ್ತು. ಆದರೆ ಈಗ ಹೊಸದಾಗಿ ಘೋಷಣೆಯಾಗಿರುವ ಮಂಚೇನಹಳ್ಳಿ ತಾಲೂಕಿಗೆ ಈ ಎಲ್ಲ ಪಂಚಾಯಿತಿಗಳನ್ನು ಸೇರಿಸಬೇಕು ಅಂತ ಆದೇಶ ಹೊರಡಿಸಿದ್ದು ಖಂಡಿಸಿ ಈ 3 ಪಂಚಾಯಿತಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಗ್ರಾಮಸ್ಥರು ಇಂದು ಜಿಲ್ಲಾಡಳಿತ ಭವನದ ಮುಂದೆ ಜಮಾಯಿಸಿದರು. ಅಧ್ವಾನ ಆಯ್ತು, ಒಂದ್ ನಿಮಿಷ ಸರ್, ಹೋಗೋಣ, ನಾವು ಹೋಗೋಣ ಸರ್, 4 ಜನ ಹೋಗೋಣ. ಚಿಕ್ಕಬಳ್ಳಾಪುರ ಕ್ಷೇತ್ರ ಇದ್ದಾಗ 4 ಪಂಚಾಯಿತಿಗಳಿಗೂ ಅಧ್ವಾನ ಮಾಡಿ ನೀರ್ನ ಮುಳುಗಿಸ್ಬಿಟ್ರು. ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರ ಬಿಟ್ಟು ಗೋರಿಬಿದನೂರು ಸೇರಿಸಿರು, ತಾಲೂಕಿಗೆ ಸೇರಿಸಿರು. ಆವಾಗ ಇನ್ನ ಹಾಳು ಮಾಡಿಬಿಟ್ಟು ಇನ್ನ ಏನೋ ಅಭಿವೃದ್ಧಿ ಹಂಗೋ ಹಿಂಗೋ ಆಗ್ತಾ ಇದೆ. ಈಗ ಆ ಫೈನಾನ್ಸು, ಈ ಫೈನಾನ್ಸು, 15 ಫೈನಾನ್ಸು, 16 ಫೈನಾನ್ಸು ಅಂತಂದು ಯಾವ ಫೈನಾನ್ಸು ಗೊತ್ತಿರಲಿಲ್ಲ. ಈಗ ತಾನೇ ಈಗ 4 ಪಂಚಾಯತಿನವ್ರಿಗೂ ಏನಂತ ಗೊತ್ತಾಗ್ತಾ ಇದೆ. ಅಲ್ಲಿ ಗೌರಿಬಿದನೂರು ತಾಲೂಕಾಗಿ ಅಲ್ಪ ಸ್ವಲ್ಪ ಅಭಿವೃದ್ಧಿಯನ್ನು ಪಡೆಯೋ ತಕ್ಷಣ ಈಗ ಮಂಚೇನಹಳ್ಳಿ ತಾಲೂಕು ಅಂತ ಸೇರಿಸ್ಕೊಬಿಟ್ರೆ ನೆಗ್ಗುಟ್ಟು ಹೋಗುತ್ತೆ ಅದು 3 ಪಂಚಾಯತಿನು. ಆವಾಗ ಏನು ಮಾಡಬೇಕು? ದಯವಿಟ್ಟು ಕೈ ಮುಗಿತೀನಿ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ, ಎಲ್ಲರಿಗೂ ಕೈ ಮುಗಿತೀವಿ ನಾವು. ನಮ್ಮನ್ನ ಬಿಟ್ಬಿಟ್ಟು ತಮ್ಮ ಬೇಡಿಕೆಗಳನ್ನು ಉದ್ದೇಶಿಸಿ ಮಾತನಾಡಿದ ಹೋರಾಟಗಾರ ಖಾದರ್ ಸುಭಾನ್ ಖಾನ್, ತಮ್ಮ ಭಾಗದಲ್ಲಿ ಉತ್ತಮವಾದ ಸೌಲಭ್ಯವಿದೆ, ನಮ್ಮ ಕಡೆಯಿಂದ ಮಂಚೇನಹಳ್ಳಿ 15-20 ಕಿಲೋಮೀಟರ್ ದೂರವಾಗುತ್ತೆ, ನಮಗೆ ಮಂಚೇನಹಳ್ಳಿ ಭಾಗಕ್ಕೆ ನಮ್ಮ ಪಂಚಾಯತಿಗಳನ್ನು ಸೇರಿಸಬಾರದು, ಗೌರಿಬಿದನೂರು ತಾಲೂಕಿನಲ್ಲಿ ನಮಗೆ ಉತ್ತಮವಾದ ಸಹಕಾರ ಮತ್ತು ಎಲ್ಲದಕ್ಕೂ ಹತ್ತಿರವಾಗಿದೆ, ಯಾವುದೇ ಕಾರಣಕ್ಕೂ ಸೇರಿಸಬಾರದು, ಸೇರಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಹೇಳಿದರು. ಏನು ಸಮಸ್ಯೆ ಆಗಿದೆ ಅಂತ ನಾನು ಡಿ ಪಾಳ್ಯ ಖಾದರ್ ಸುಭಾನ್ ಖಾನ್ ಅಂತ ಹೇಳಿಬಿಟ್ಟು ಸಮಾಜ ಸೇವಕರು ನಾನು. ಆದರೆ ಗ್ರಾಮ ಮುಖಂಡರು, ಗ್ರಾಮದ ಮುಖಂಡರು ಈಗ ಏನು ನಮಗೆ 20-25 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸೇರಿಸ್ಕೊಂಡು ಈ 3 ಪಂಚಾಯಿತಿಗಳನ್ನು ಅನ್ಯಾಯ ಮಾಡಿರು, ಇದುವರೆಗೂ ಯಾವುದೇ ಅಭಿವೃದ್ಧಿ ಆಗಿರಲಿಲ್ಲ. ಈಗ ಮೊನ್ನೆ ತಾನೇ ಏನೋ 4-5 ವರ್ಷಕ್ಕೆ ಹಿಂದೆ ನಮಗೆ ಗೌರಿಬಿದನೂರು ತಾಲೂಕಿಗೆ ಸೇರ್ಪಡೆ ಮಾಡಿದ್ರು. ಹೋಬಳಿಗಳನ್ನೆಲ್ಲ ಸೇರ್ಪಡೆ ಮಾಡಿ ಅಲ್ಪ ಸ್ವಲ್ಪ ಅಭಿವೃದ್ಧಿ ಆಗೋ ಮಟ್ಟದಲ್ಲಿ ಇವರು ಮತ್ತೆ ಒಂದು ಹೊಸ ತಾಲೂಕು ಇದು ಘೋಷಣೆ ಮಾಡಿಬಿಟ್ಟು ಆ ಹೊಸ ತಾಲೂಕಿಗೆ ಅಭಿವೃದ್ಧಿ ಇನ್ನೂ ಯಾವುದೇ ಅಭಿವೃದ್ಧಿ ಕುಂಠಿತ ಮಾಡಬೇಕಂತ ಹೇಳ್ಬಿಟ್ಟು ಇವರು ಏನು ಮಾಡ್ತಾ ಇದ್ದಾರೆ, ಮಂಚೇನಹಳ್ಳಿ ತಾಲೂಕಿಗೆ ನಮ್ಮ ಪಂಚಾಯಿತಿಗಳನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಈ ಪಂಚಾಯಿತಿಗಳನ್ನು ಸೇರಿಸ್ಕೊಳ್ತಾ ಇರೋದು ಇವರ ಒಂದು ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಮಂಚೇನಹಳ್ಳಿ ಹೋಬಳಿಯನ್ನು ಹೊಸ ತಾಲೂಕು ರಚನೆ ಮಾಡುವ ಕುರಿತಂತೆ ಸಂಬಂಧಪಟ್ಟ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಸಭೆ ಮುಗಿದ ನಂತರ ಪ್ರತಿಭಟನಾಕಾರರೊಂದಿಗೆ ಮಾತನಾಡಿ ಅವರ ಮಾತುಗಳನ್ನು ಅವಲೋಕನ ಮಾಡಿ ಮನವಿಗಳನ್ನು ಸ್ವೀಕರಿಸಿ ನಿಮಗೆ ಮಂಚೇನಹಳ್ಳಿ ತಾಲೂಕಿಗೆ ಸೇರಿಸುವುದು ಬೇಡವಾದರೆ ಸೇರಿಸುವುದಿಲ್ಲ ಬಿಡಿ ಅಂತ ಒಂದೇ ಮಾತಿನಲ್ಲಿ ಉತ್ತರ ನೀಡಿ ಹೋದರು. ಸುಮಾರು 25 ವರ್ಷಗಳಿಂದ ನಾವು ಇಲ್ಲೇ ಚಿಕ್ಕಬಳ್ಳಾಪುರ ಕೋರ್ಟ್ ಆಗಿದ್ದೀವಿ ಸರ್, ನಮ್ಗೇನು ಅಭಿವೃದ್ಧಿ ಆಗಿಲ್ಲ. ಮತ್ತೆ ಇವಾಗ ನಾವು ಗೌರಿಬಿದನೂರಿಗೆ ಹೋಗ್ತಾ ಇರೋದ್ರಿಂದ ನಮ್ಗೇನು ಸ್ವಲ್ಪ ಅನುಕೂಲ ಆಗಿದೆ. ಮತ್ತೆ ಇವಾಗ ನಮ್ಮ ಚಿಕ್ಕ ಮಂಚೇನಹಳ್ಳಿಗೆ ತಾಲೂಕಿಗೆ ಹಾಕಿದ್ರೆ ಭಾರಿ ತೊಂದರೆ ಆಗುತ್ತೆ. ಚಿಕ್ಕಬಳ್ಳಾಪುರ ಓಟ್ ಹಾಕಿರುವಾಗ ನಾನು ಇರಲಿಲ್ಲ,
ಇದೇ ವೇಳೆ ನಾಮಗೊಂಡಲು ಪಂಚಾಯತಿ ಅಧ್ಯಕ್ಷ ನವೀನ್ ಕುಮಾರ್, ಬಿ ಬೊಮ್ಮಸಂದ್ರ ಪಂಚಾಯತಿ ಅಧ್ಯಕ್ಷ ನಾಗಮಣಿ, ಡಿಪಾಳೆ ಪಂಚಾಯತಿ ಅಧ್ಯಕ್ಷೆ ವಾಣಿ ಹಾಗೂ ಪಂಚಾಯತಿ ಉಪಾಧ್ಯಕ್ಷರುಗಳು, ಗ್ರಾಮದ ಸದಸ್ಯರುಗಳು, ಆಯಾ ಗ್ರಾಮಗಳ ಸಾರ್ವಜನಿಕರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಸರ್ಕಾರ ಕುಡಿಯುವ ನೀರಿಗೆ ಹಲವು ಯೋಜನೆಗಳನ್ನು ಜಾರಿ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಗ್ರಾಮೀಣ ಭಾಗದ ಜನರು ಇದನ್ನೇ ಜೀವ ಜಲ ಎಂದು ಬಳಸುತ್ತಾರೆ. ಆದರೆ ಕೆಲವು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಜನರಿಗೆ ಕುಡಿಯುವ ನೀರಿನ ಸಂಸ್ಕರಣಾ ಘಟಕವು ಅವ್ಯವಸ್ಥೆಯಿಂದ ಕೂಡಿದ್ದು ಶುದ್ಧ ಕುಡಿಯುವ ನೀರನ್ನು ಒದಗಿಸುವಲ್ಲಿ ವಿಫಲವಾಗಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ತುಮಕೂರು ಸಮೀಪದಲ್ಲಿರುವ ಹೆಸರಾಂತ ಮೈದಾಳ ಕೆರೆ ನೀರು ಸುತ್ತಮುತ್ತಲ ಹಲವು ಗ್ರಾಮಗಳಿಗೆ ಕುಡಿಯುವ ನೀರಿನ ಮೂಲವಾಗಿದೆ. ಕೆರೆಯ ನೀರನ್ನು ಫಿಲ್ಟರ್ ಮಾಡಿ ಆ ನೀರನ್ನು ಹಲವು ಗ್ರಾಮಗಳಿಗೆ ಸರಬರಾಜು ಮಾಡಲಾಗುತ್ತದೆ. ಆದರೆ ಇಲ್ಲಿನ ಸಮಸ್ಯೆ ಇದೀಗ ಅಲ್ಲಿನ ಜನರ ಜೀವ ಹಿಂಡುವ ಎಲ್ಲ ಲಕ್ಷಣಗಳು ಕಾಣಿಸುತ್ತಿವೆ. ನೀರಿನ ಸಂಸ್ಕರಣಾ ಘಟಕದ ನಿರ್ವಹಣೆಯನ್ನ ಇಲ್ಲಿನ ಅಧಿಕಾರಿಗಳು ಮರೆತಿರುವ ಹಾಗಿದೆ. ಯಾಕೆಂದರೆ ಇಲ್ಲಿನ ಕಾಂಟ್ರಾಕ್ಟರ್ ನಿರ್ವಹಣೆ ಗುತ್ತಿಗೆ ಪಡೆದು ನಂತರ ಬೇರೊಬ್ಬರಿಗೆ ಗುತ್ತಿಗೆ ನೀಡಿದ್ದಾರೆ. ತುಮಕೂರು ಸಮೀಪದ ಸಂದೀಪ್ ಎಂಬುವರು ಇದರ ಸಬ್ ಕಾಂಟ್ರಾಕ್ಟ್ ಪಡೆದುಕೊಂಡಿದ್ದಾರೆ. ಆದರೆ ಅವರು ಕೂಡ ಇಲ್ಲಿಗೆ ಸರಿಯಾಗಿ ಬರುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ನೀರಿನ ಫಿಲ್ಟರ್ ವಿಚಾರಕ್ಕೆ ಬರೋದಾದರೆ ನೀರನ್ನು ಫಿಲ್ಟರ್ ಮಾಡಿ ಅದನ್ನು ಆಲಂ ಹಾಕಿದ ನಂತರ ಜನರಿಗೆ ಬಳಕೆಗೆ ನೀಡಲಾಗುತ್ತದೆ. ಆದರೆ ಇಲ್ಲಿ ಯಾವುದೇ ರೀತಿಯ ಸ್ವಚ್ಛತೆಯಾಗಲಿ ಆಲಂ ಬಳಸುವುದಾಗಲಿ ಯಾವ ಪ್ರಕ್ರಿಯೆ ಕೂಡ ನಡೆಯುತ್ತಿಲ್ಲ. ಇದನ್ನು ಹೀಗೆ ಮುಂದುವರಿಸಿದರೆ ಇದು ಬಹುದೊಡ್ಡ ಸಮಸ್ಯೆ ಸೃಷ್ಟಿಯಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ಸುತ್ತಮುತ್ತಲಿನ ಅಮಾಯಕ ಜನರಿಗೆ ಮೋಟಾರ್ ಪಂಪ್ ಸಮಸ್ಯೆ ಇದೆ, ಸರಿ ಮಾಡಿಸುತ್ತೇವೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ಇಲ್ಲಿರುವ ನಿಜಾಂಶವೇ ಬೇರೆ ಇದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಕೇಳಿದಾಗ ಅವರು ಎಲ್ಲವೂ ಸರಿ ಇದೆ, ನಾವು ಇದನ್ನು ಸ್ವಚ್ಛತೆ ಕೆಲಸವನ್ನು ಕೂಡ ಮಾಡಿದ್ದೇವೆ, ಆದರೆ ಕಾಂಟ್ರಾಕ್ಟರ್ ಬದಲಾವಣೆ ಹಿನ್ನೆಲೆ ಇದೆಲ್ಲ ಸಮಸ್ಯೆ ತಲೆದೂರಿದೆ ಎಂದು ತಿಳಿಸಿದರು. ಏನಂದ್ರೆ ಇವಾಗ ಒಂದು ಮೂರ್ನಾಲ್ಕು ದಿನದಿಂದ ಒಂದು ವಾರದಿಂದ ಕರೆಕ್ಟಾಗಿ ವಾಟರ್ ಬರ್ತಾ ಇಲ್ಲ, ಕೆಂಪಿಗರ ನೀರು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸುತ್ತಮುತ್ತಳ್ಳಿಯವರು. ಹೌದು, ಏನು ಹೇಳ್ತೀರಿ ಮೇಡಮ್? ನಾವು ಹೇಳೋದು ಒಂದು ಸ್ವಲ್ಪ ಹೊಸ ನೀರು ಬಂದಿದೆ ಕೆರೆಗೆ. ಏನು ಹಳ್ಳಿಗಳಿಗೆ ನೀರಿಗಿಂದ ಏನು ತೊಂದರೆ ಇಲ್ಲ, ಒಂದೆರಡು ದಿವಸ ಒಂದು ಸ್ವಲ್ಪ ಒಂದು ಚೂರು ತಿಳ್ಕೊಳತಕ್ಕ ಒಂದು ಸ್ವಲ್ಪ ಅಷ್ಟೇ ಅಲ್ವರ? ಆಮೇಲೆ ಎಲ್ಲ ನೀರಿಗೂ ಪ್ರಾಬ್ಲಮ್ ಏನಿಲ್ವಲ್ಲ? ಇಲ್ಲ, ಕೆಂಪು ಹೊಸ ನೀರು ಬಂದಿದೆ. ಒಂದು ವಾರ ಒಂದು ವಾರ ಒಂದು ಟೈಮ್ ತಗೊಂತೈತೆ, ಒಂದು ಸ್ವಲ್ಪ ನೀರು ತಿಳ್ಕೊಂಡ್ಮೇಲೆ ಚೆನ್ನಾಗಿ ಬರ್ತೈತೆ, ಫಿಲ್ಟರ್ ಆಗ್ತಾ ಇದೆ. ಆಮೇಲೆ ಇಲ್ಲಿರೋರು ಸ್ವಲ್ಪ ಆಲಮ್ ಎಲ್ಲ ಹಾಕ್ತಾರಲ್ಲ, ವಾಟರ್ ಮಿಕ್ಸ್ ಮಾಡ್ತಾರಲ್ಲ, ಒಂದು ಮೂರು ದಿನದಿಂದ ಮಾಡ್ತಿಲ್ಲ, ಅದು ಖಾಲಿ ಆಗಿದೆ, ಬಂದಿಲ್ಲ ಅಂತ ಹೇಳ್ತೀರಾ? ಇಲ್ಲ, ಆಲಮ್ ಏನು ಹಾಕ್ತಾ ಇದ್ದಾರೆ, ಅದೇನು ಪ್ರಾಬ್ಲಮ್ ಇಲ್ಲ. ಹೊಸ ನೀರು ಅಂದ್ರೆ ಒಂದು ಸ್ವಲ್ಪ ತಿಳ್ಕೊಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಅಲ್ಲ, ಯಾಕಂದ್ರೆ ಹಳ್ಳಿ ಜನ ಕಂಪ್ಲೇಂಟ್ ಮಾಡಿದ್ದಾರೆ, ಅವ್ರು ಬಂದೇ ಇಲ್ಲ ಇಲ್ಲಿ, ನಾವು ಬರ್ತಾ ಇದೆ ಮತ್ತೆ ಸ್ನಾನ ಮಾಡಿದ್ರೆ ಇದರಿಂದ ಮೈಯೆಲ್ಲ ಕಜ್ಜಿ ಈ ಥರ ಆಗ್ತಾ ಇದೆ ಅಂತ ಕೇಳಿದ್ದಾರೆ. ಇಲ್ಲ ಇಲ್ಲ, ಆ ಥರ ಏನಿಲ್ಲ ರೀ, ಇಲ್ಲ ನೀರೇನ ಚೆನ್ನಾಗಿ ಬರ್ತಾ ಇದೆ. ಹಳ್ಳಿ ಜನಗಳು ಹೇಳಿರೋದ್ರಿಂದ ಇಲ್ಲ, ನೀರೇನ ಚೆನ್ನಾಗಿ ಬರ್ತಾ ಇದೆ, ಹೊಸ ನೀರು ಬಂದಿದೆ, ಒಂದ್ ಸ್ವಲ್ಪ ತಿಳ್ಕೊಂಡ್ಲಿ ಅಂತ ನಾವ್ ಹೇಳ್ತಾ ಇದೀವಿ. ಫಿಲ್ಟರ್ ಚೆನ್ನಾಗಿದೆ ಅಪ್ಪ, ಫಿಲ್ಟರ್ ಚೆನ್ನಾಗಿದೆ. ಆಲಮ್ ಎಲ್ಲ ಆಗ್ತಿಲ್ಲ ಅಂತ ಹೇಳ್ತೀರಾ? ಇಲ್ಲ, ಆಲಮ್ ಏನ್ ಆಗ್ತಾ ಇದಾರೆ, ಆತರ ಏನಿಲ್ಲ, ಆಲಮ್ ಆಗ್ತಾ ಇದಾರೆ. ಇನ್ನೊಂದ್ ವಾರದೊಳಗೆ ಎಲ್ಲ ಸರಿ ಹೋಗುತ್ತೆ. ಒಂದ್ ವಾರ ಅಂದ್ರೆ ಯಾಕೆ ಅಂದ್ರೆ ಒಂದ್ ವಾರ ಏನ್ ಆಗಲ್ಲ, ಒಂದ್ ನಾಲ್ಕು ದಿವಸನೇನ ಬೇಕು ಟೈಮು. ಯಾಕೆ ಗೊತ್ತಾ, ಒಂಚೂರು ನೀರು ಹೊಸ ನೀರು ಬಂದಿದ್ದಿರೋದ್ರಿಂದ ಒಂಚೂರು ತಿಳ್ಕೊಂಡ್ಲಿ ಅಂತ ಅಷ್ಟೇ. ನಂತರ ನಾವು ದೂರವಾಣಿ ಮೂಲಕ ಕಾಂಟ್ರಾಕ್ಟರ್ ಸಂದೀಪ್ರನ್ನ ಸಂಪರ್ಕ ಮಾಡಿದಾಗ ಅವರು, ಸರ್, ಆಯುಧ ಪೂಜೆ ಹಬ್ಬ ಇದ್ದ ಕಾರಣ ನಾವು ಆಲಂ ತರಿಸಲು ಸಾಧ್ಯವಾಗಿಲ್ಲ, ಹಾಗಾಗಿ ತಡವಾಗಿದೆ ಎಂದಿದ್ದಾರೆ. ಕಾದು ನೋಡಬೇಕಿದೆ ಇವರ ಭರವಸೆ ನಿಜವಾಗುತ್ತಿದೆ ಎಂದು. ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ ಯಶುರಾಜ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತಿಮ್ಲಾಪುರದ ಲಕ್ಷ್ಮಗೊಂಡನಹಳ್ಳಿಯಲ್ಲಿ
ಶನಿವಾರ ನಡೆದ ಗ್ರಾಮ ಸಭೆಯಲ್ಲಿ ಗ್ರಾಮದ ರೈತಾಪಿ ವರ್ಗದ ಯುವಕರು ತಹಸೀಲ್ದಾರ್ರವರಿಗೆ ಗ್ರಾಮೀಣ ಭಾಗದ ರೈತರು ಗಂಡು ಮಕ್ಕಳಿಗೆ ವಿವಾಹವಾಗೋದಕ್ಕೆ ಹೆಣ್ಣು ಸಿಗ್ತಾ ಇಲ್ಲ, ಈ ಸಮಸ್ಯೆಗೆ ಸರ್ಕಾರದ ವತಿಯಿಂದ ಸಮಸ್ಯೆ ಬಗೆಹರಿಸಬೇಕು ಅಂತ ಮನವಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥರು ಹಾಗೂ ರೈತ ಸಂಘದ ಕಾರ್ಯಕರ್ತರಾದ ದೇವರಾಜು ಮಾತನಾಡಿ, ಸರ್ಕಾರಗಳು ರೈತರನ್ನು ಕಡೆಗಣಿಸಿವೆ, ರೈತರ ಹಿತ ಕಾಪಾಡುವಲ್ಲಿ ವಿಫಲವಾಗಿವೆ. ರೈತ ದೇಶದ ಮಾಲೀಕ, ಅಂತಹ ಯುವ ರೈತ ಗಂಡು ಮಕ್ಕಳಿಗೆ ವಿವಾಹವಾಗಲು ಹೆಣ್ಣುಗಳು ಸಿಗುತ್ತಿಲ್ಲ. ಕಾರಣ ರೈತರೆಂದರೆ ಕನಿಷ್ಠ ಅನ್ನುವ ಮನೋಭಾವನೆ ಮನೆ ಮಾಡಿದೆ. ರೈತರ ಕೃಷಿ ಚಟುವಟಿಕೆಗಳಿಂದ ದೇಶದ ಆರ್ಥಿಕತೆಗೆ ಜಿಡಿಪಿಗೆ ಅಧಿಕ ಕೊಡುಗೆ ಇದೆ. ಮುಂದಿನ ತಲೆಮಾರಿಗೆ ಈ ಸಂಗತಿಯಿಂದ ಮುಂದಿನ ತಲೆಮಾರು ಕೃಷಿಯನ್ನು ಮರೆಯುವ ಸಂಭವ ಹೆಚ್ಚು ಎಂದರು. ಈ ಥರ ಒಂದು ಸಾಮಾಜಿಕ ಸಮಸ್ಯೆ ಮುಗಿಲಿದ್ದಿದೆ. ಸರ್ಕಾರ ಯಾವ್ಯಾವ ಕ್ರಮ ತಾಂಡ್ರೆ ಈ ಸಮಸ್ಯೆ ಬಗೆಹರಿಸಲು ಯಶಸ್ವಿಯಾಗಿ ಬಂದ ಕೆಲವೊಂದು ಸೂಕ್ತಗಳ ಸಲಹೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಮೇಜರು ನನಗೆ ಬಹುಪಾಲು ಸರ್ಕಾರ ಒಂದು ಈ ವೃತ್ತಿಗೆ ಗೌರವ ಕೊಡಬೇಕು, ಗೌರವಿಸಬೇಕು. ವೃತ್ತಿ ಏನು, ಬಹುಸಂಖ್ಯಾತರಿಗೆ ಉದ್ಯೋಗ ಕೊಟ್ಟಿರೋದು ಇದು, ಮತ್ತು ದೇಶಕ್ಕೆ ಜಿ ಡಿ ಪಿ ಮತ್ತು ಸಂಪನ್ಮೂಲ ಸೃಷ್ಟಿ ಮಾಡ್ತಾ ಇರೋದು ರೈತಾಪಿ ಕುಟುಂಬಗಳು, ರೈತ ಯುವಕರು, ರೈತ ಮಹಿಳೆಯರು. ಇದಕ್ಕೆ ಇವರು ಪೂರಕವಾಗಿ ಚರ್ಚೆ ಆಗಬೇಕು. 90 ಭಾಗ ಇದಕ್ಕೆ ಏನು ಅವರ ಬಜೆಟಲ್ಲಿ ಇದ್ರ ಬಗ್ಗೆ ಚಿಂತನೆ ಆಗಬೇಕು. ಇವ್ರನ್ನ ಬೆಳವಣಿಗೆ ಮತ್ತು ದೇಶದ ಆಸ್ತಿಯನ್ನು ಸೃಷ್ಟಿ ಮಾಡೋಕ್ಕೆ ತಯಾರಿ ಆಗಬೇಕು. ಮತ್ತು ಅನ್ನ ಬೆಳೆಯುವ ಜನ ರೈತರಿಗೆ ಕನಿಷ್ಠ ನ್ಯಾಯ, ಕನಿಷ್ಠ ಗೌರವ ಕೊಡುವುದು ಸರ್ಕಾರದ ಜವಾಬ್ದಾರಿ. ಓಟ್ ಹಾಕಿಸ್ಕೊಂಡ್ಬಿಟ್ಟು ಹಳ್ಳಿಲಿ ನಾವು ಮತ್ತೆ ಬೆಂಗಳೂರು ಸೇರಿದ್ರೆ ಮತ್ತು ವಾಪಸ್ ಬರಲ್ಲ, ಅಲ್ಲಿ ಒಂದು ಸಣ್ಣ ಚರ್ಚೆ ಆಗಲ್ಲ ಅಂತಂದ್ರೆ ಮುಂದಿನ ದಿನಗಳು ಹಳ್ಳಿನ ಸರ್ವನಾಶ ಆಗ್ಬೋದು. ಮತ್ತೋರ್ವ ಯುವ ರೈತ ಚಂದನ್ ಮಾತನಾಡಿ, ಸರ್ಕಾರವು ರೈತರನ್ನ ಮತ ಬ್ಯಾಂಕ್ ರೀತಿ ಬಳಸಿಕೊಳ್ತಾ ಇದೆ. ರೈತರ ಪರ ಬರೀ ಮಾತಿನಲ್ಲಿ ಬೊಬ್ಬೆ ಹೊಡೆಯುವ ಜನಪ್ರತಿನಿಧಿಗಳು ಪ್ರಸ್ತುತ ಹೆಚ್ಚಾಗುತ್ತಿದ್ದಾರೆ. ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ನೀಡುವ ಸರ್ಕಾರ ಯುವ ರೈತರನ್ನ ವರಿಸುವ ವಧುಗಳಿಗೆ ಉತ್ತೇಜಿಸಲು ಕ್ರಮ ಕೈಗೊಳ್ಳಬೇಕು ಎಂದರು. ಈ ಸಮಸ್ಯೆಯ ಮುಂದುವರೆದ ಭಾಗವಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರದ ಸಹಾಯ ಕೇಳಲು ಪ್ರಯತ್ನಿಸಲಾಗುವುದು ಎಂದರು. ಅವರ ಅಭಿಪ್ರಾಯ ಇದೆ, ಸ್ವಲ್ಪ ತಿಳ್ಕೋಣ. ಚಂದನ್ ಅವರೇ, ನಿನ್ನೆ ತಹಶೀಲ್ದಾರ್ ಅರ್ಜಿ ಕೊಟ್ಟ ವಿಚಾರದಲ್ಲಿ ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳೇನಿರ್ಬೋದು? ಇಂದಿನಲ್ಲೇ ಏನು ಅರ್ಜಿ ಕೊಟ್ವಿ ನಾವು, ಜಿಲ್ಲಾಧಿಕಾರಿಗಳಿಗೆ ಮನವಿ ರವಾನಿಸಿದ್ದೀವಿ ತಹಶೀಲ್ದಾರ್ ಅವ್ರ ಮೂಲಕ. ಈ ವಿಚಾರವಾಗಿ ನಾನು ನನ್ನ ಅಭಿಪ್ರಾಯ ಏನು, ಈ ಕೃಷಿ ಸಮಾಜದಲ್ಲಿ ರೈತಾಪಿ ವರ್ಗದ ಯುವಕರು ಇದ್ದಾರೆ, ರೈತಾಪಿ ವರ್ಗಕ್ಕಿದೆ, ಈ ಕೃಷಿಗೆ ಸಂಬಂಧಪಟ್ಟಂತೆ ಅಪನಂಬಿಕೆಗಳು ಹೋಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ತರ ಅಭಿಯಾನ ಮಾಡಬೇಕು ಅಂತ ಒಂದು ಚಿಂತನೆ ನಡೆಸಿ ಅಪನಂಬಿಕೆ ಹೋಗಲಾಡಿಸಿದ ಸರ್ಕಾರ ಕೂಡ ಯಾವುದೇ ಮಾಡಿಲ್ಲ ಅಂತ ಮನಸ್ಸಿಗೆ. ರೈತರ ಬಗ್ಗೆ ಮಾಡ್ತಕ್ಕಂತ ಅಪನಂಬಿಕೆಗಳನ್ನ ಹೋಗಲಾಡಿಸಿ ಸರ್ಕಾರದ ಯಾವುದೋ ಸಪೋರ್ಟ್ ಇಲ್ಲ ಅಂತ ಮಾಡ್ತಾ. ಹೌದು, 100% ಹೇಳ್ತೀವಿ. ಹೇಳ್ಬೇಕಂತಂದ್ರೆ ಇದು ಹಿಂದಿನ ಸರ್ಕಾರಗಳಾಗ್ಲಿ ಈಗಿನ ಸರ್ಕಾರಗಳಾಗ್ಲಿ ಏನು ಪ್ರೋತ್ಸಾಹ ಕೊಡ್ತೀವಿ, ರೈತರು ಮಕ್ಕಳು, ರೈತರಿದ್ದಾರೆ ನಮ್ಮ ಮುಂದಿನ ಅನ್ನದಾತರು ಅಂತ ಎಲ್ಲ ಏನು ಹೇಳ್ತಾರೆ, ಆ ವಿಚಾರವಾಗಿ ಬರೀ ಪೇಪರ್ನಲ್ಲಿ ಉಳಿತಾ ಇದೆ. ಅವರು ಮಾಡುವಂಥ ಭಾಷಣಗಳು ಆಗಲಿ, ಇನ್ನೊಂದಾಗಲಿ, ಯಾವುದೇ ಒಂದು ಪ್ರಸ್ತಾವನೆಗಳು ಸಲ್ಲಿಸಿದ್ರು ಯಾವುದಕ್ಕೂ ಸ್ಪಂದನೆ ಕೊಡಲ್ಲ. ರೈತರು ಯಾವುದೇ ಒಂದು ವಿಚಾರ ಬಂದರೆ ರೈತರ ಅನ್ನೋ ಒಂದು ತಾತ್ಸಾರ ಇದೆ. ಈ ನಾಗರಿಕ ಸಮಾಜನೂ ಕೂಡ ಅದೇ ರೀತಿ ವರ್ತಿಸ್ತಾ ಇದೆ. ಅವರ ತಾಳಕ್ಕೆ ತಕ್ಕಂತೆ ಕೈಗೊಂಬೆಗಳಾಗಿ ನಾಗರಿಕ ಸಮಾಜನೂ ಕೂಡ ಕುಣಿತಾ ಇರೋದ್ರಿಂದ ಇದು ರೈತರ ಹಿನ್ನಡೆನೇ ಆಗಿದೆ. ಮುಂದಿನ ಯುವಕರಿಗೆ, ನಮ್ಮಂಥ ಯುವಕರಿದ್ದಾರೆ, ಮುಂದಿನ ಪೀಳಿಗೆಗೆ ಅನ್ನನೇ ಸಿಗದಂತ ಪರಿಸ್ಥಿತಿ ಮುಂದೆ ಎದುರಾಗುತ್ತೆ ಅಂತ ಹೇಳ್ತೀನಿ. ವಿಜಯ್ ಪಾಟೀಲ್, ಅಮುಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಜಾಲಿಗೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಎನ್ನುವ ಕಾರ್ಯಕ್ರಮದಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರಿ ಸೌಲಭ್ಯ ಸಿಗುವಂತಾಗಬೇಕು ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ತಹಶೀಲ್ದಾರ್ ಅನಿಲ್ ಕುಮಾರ್ ಅರೋಲಿಕರ್ ಹೇಳಿದರು. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯ ಸಿಗುವಂತಾಗಬೇಕು. ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಇಲಾಖಾವಾರು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡು ಯಾರೂ ಸಹ ಸೌಲಭ್ಯದಿಂದ ವಂಚಿತರಾಗಬಾರದೆಂಬ ಉದ್ದೇಶದಿಂದ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಮಾಡಲಾಗ್ತಾ ಇದೆ ಅಂತ ತಹಶೀಲ್ದಾರ್ ಅನಿಲ್ ಕುಮಾರ್ ಅರೋಲಿಕರ್ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಈ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ
ಅಂತಕ್ಕಂಥ ಒಂದು ವಿಭಿನ್ನವಾದ ಕಾರ್ಯಕ್ರಮ ಬಹಳ ಪ್ರಮುಖವಾದದ್ದು. ಇದು ರಾಜ್ಯದಾದ್ಯಂತ ಪ್ರತಿ ಮೂರನೇ ಶನಿವಾರ ಪಂಚಾಯಿತಿ ಮಟ್ಟದಲ್ಲಿ ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮ. ಸರ್ಕಾರದ ಮೂಲ ಉದ್ದೇಶ ಏನಂದರೆ ಎಲ್ಲರಿಗೂ ಕೂಡ ಸವಲತ್ತುಗಳು ಸಿಗಬೇಕು, ಯಾರು ಕೂಡ ಇದರಿಂದ ವಂಚಿತರಾಗಬಾರ್ದು. ಸರ್ಕಾರದ ನಿಯಮಗಳು, ಸರ್ಕಾರದ ಸವಲತ್ತುಗಳು ಯೋಗ್ಯ ವ್ಯಕ್ತಿಗಳಿಗೆ ದೊರೀಬೇಕು, ಅದರಿಂದ ವಂಚಿತರಾದವರಿಗೆ ಸರಿಯಾದ ಒಂದು ಭರವಸೆ ನೀಡಬೇಕು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಜಾಲಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದೀಪ್ತಿ ವಿಜಯಕುಮಾರ್ ಮಾತನಾಡಿ, ಗ್ರಾಮ ಪಂಚಾಯತ್ನಲ್ಲಿ ಇಂತಹ ಕಾರ್ಯಕ್ರಮ ನಡೆಯುತ್ತಿರುವುದು ಸಂತೋಷದ ಸಂಗತಿಯಾಗಿದೆ. ದೂರದ ತಾಲೂಕು ಕಚೇರಿಗೆ ಹೋಗಿ ತಿರುಗಾಡುವ ಈ ಭಾಗದ ಜನರಿಗೆ ಇಲ್ಲಿಯ ದಂಡಾಧಿಕಾರಿಗಳು ಸಿಗುತ್ತಿದ್ದಾರೆ. ಜೊತೆಗೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಸ್ಮಶಾನಗಳ ಜಾಗವನ್ನು ಸರ್ವೆ ಮಾಡಿಕೊಡಬೇಕು, ಸುಮಾರು ದಿನಗಳಿಂದ ಪ್ರತಿ ಗ್ರಾಮದಲ್ಲಿ ಸ್ಮಶಾನದ ಜಾಗವನ್ನು ಗುರುತಿಸಿಕೊಡಬೇಕು ಅಂತ ಮನವಿ ಮಾಡಿದರು. ಇದು ನಮ್ಮ ತಾಲೂಕು ಸಾರಿ ನಮ್ಮ ಗ್ರಾಮ ಪಂಚಾಯತಿ ತುಂಬ ಖುಷಿ ವಿಷಯ. ನಾವು ಒಂದು ಕೆಲಸ ಆಗಬೇಕು ಅಂದರೆ ತಾಲೂಕು ಆಫೀಸ್ಗಾಗಲಿ ಅಥವಾ ನಾಡ ಕಚೇರಿಗಾಗಲಿ ಹೋಗ್ತೀರಾ ಇಲ್ಲೇ ನೆರವೇರುತ್ತೆ ಅಂದ್ಕೊಂಡಿದ್ದೀನಿ. ಜಿಲ್ಲಾಧಿಕಾರಿಗಳು ಬಂದಿದ್ರೆ ಇನ್ನೂ ತುಂಬ ಸಂತೋಷ ಆಗ್ತಿತ್ತು. ಇಲ್ಲಿ ತಹಸೀಲ್ದಾರ್ ಕಡೆಯಿಂದನೇ ನಮಗೆ ಹೋಗ್ಬೇಕು ಅಂತ ನಮ್ಮ ಗ್ರಾಮಸ್ಥರಲ್ಲಿ ಮನವಿ ಮಾಡ್ತೀನಿ. ಹಾಗೆ ನಾನು ಒಂದು ಸ್ಪೆಷಲ್ ರಿಕ್ವೆಸ್ಟ್ ನಮ್ಮ ತಹಸೀಲ್ದಾರ್ ಅವ್ರ ಹತ್ರ ಏನಂದರೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಸ್ಮಶಾನಗಳನ್ನ ತಾವು ಸರ್ವೆ ಮಾಡ್ಕೊಡ್ಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ಮನವಿ ಮಾಡ್ಕೊಡ್ತೀನಿ. ತುಂಬಾ ದಿವಸದಿಂದ ನಾವು ಕೇಳ್ತಾ ಇದ್ದೀವಿ, ಒಂದು ನಮ್ಮ ಚಿಕ್ಕಣ್ಣಸಹಳ್ಳಿ ಗ್ರಾಮದಲ್ಲಿ ಆಗಿದೆ, ಅದೇ ರೀತಿ ಎಲ್ಲ ಗ್ರಾಮಗಳಲ್ಲೂ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಈ ಟೈಮಲ್ಲಿ ಇವ್ರಿಗೆ ಮನವಿ ಮಾಡ್ಕೊಡ್ತೀನಿ. ಹಾಗೆ ನಮ್ಮ ಗ್ರಾಮಸ್ಥರು ಈ ಕಾರ್ಯಕ್ರಮವನ್ನ ಸದುಪಯೋಗ ಪಡಿಸ್ಕೋಬೇಕು. ತಹಸೀಲ್ದಾರ್ ಸರ್ ಆಗಿದ್ದಾರೆ, ಬಂದರೆ ವಿವಿಧ ಇಲಾಖಾ ಅಧಿಕಾರಿಗಳಿದ್ದಾರೆ, ಅವ್ರ ಹತ್ರ ಏನು ತಮ್ಮ ಕುಂದು ಕೊರತೆ ಇದೆ ಕೇಳ್ಕೊಂಡು. ಈ ವೇಳೆಯಲ್ಲಿ ತಾಲೂಕು ಪಂಚಾಯತಿ ಇಒ ಎಚ್ಡಿ ವಸಂತಕುಮಾರ್, ಡಿವೈಎಸ್ಪಿ ಟಿ ರಂಗಪ್ಪ, ವಿಶ್ವನಾಥಪುರ ಪೊಲೀಸ್ ಠಾಣೆ ಪಿಎಸ್ಐ ವೆಂಕಟೇಶ್, ನಾಡ ಕಚೇರಿ ಉಪತಹಶೀಲ್ದಾರ್ ಚೈತ್ರ, ಜಾಲಿಗೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಎಚ್ ಬಾಲಸುಬ್ರಹ್ಮಣ್ಯಂ, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಡಿಸಿ ಶಂಕರ್, ಅಮೋಘ್ ಟಿವಿ, ದೇವನಹಳ್ಳಿ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.